ಬಜ್ಪೆ ಸಮೀಪದ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿದ್ದು ಗಾಯಾಳುಗಳನ್ನು ಬೆಂಗಳೂರಿಗೆ ಸಾಗಿಸಲಾಗಿದೆ ಎಂದು ತಿಳಿದು ಬಂದಿದೆ. ಭಜಪೆ ಸಮೀಪದ ಚಂದ್ರಹಾಸ ನಗರದಲ್ಲಿ ಗುರುವಾರ ಸಂಜೆ ಮೂವರನ್ನು ಬಲಿ ತೆಗೆದುಕೊಂಡು ನಾಲ್ವರು ಗಾಯಗೊಳ್ಳಲು ಕಾರಣವಾದ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿ ಶುಕ್ರವಾರ ಐಎಸ್ಪಿಆರ್ಎಲ್ ಯೋಜನಾ ಪ್ರದೇಶಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳವನ್ನು ಕಂಡೊಯ್ದು ತಪಾಸಣೆ ನಡೆಸಲಾಗಿದೆ. ಗಾಯಾಳುಗಳ ಪೈಕಿ ಮೂವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರೆದೊಯ್ಯಲಾಗಿದೆ. ಈ ನಡುವೆ ಕಂಪನಿಯ ಹಿರಿಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಸ್ಫೋಟದಿಂದ ಎಂಜಿನಿಯರ್ ಕೊರಿಯಾದ ಸಾಂಗ್ ಚುಂಗ್ ಗಾಂಗ್, ಕಾಟಿಪಳದ ಸಿರಾಜುದ್ದೀನ್ ಮತ್ತು ಕಾರ್ಮಿಕ ಉತ್ತರ ಪ್ರದೇಶದ ಸುಶಾಮ್ ಚೌಹಾನ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ರು. ಕಾಟಿಪಳ ಕೃಷ್ಣಾಪುರದ ಲಾರೆನ್ಸ್ ಪಿರೇರಾ ಮೂಲತಃ ಮಡಂತ್ಯಾರನವರಾಗಿದ್ದು ಪ್ರಸ್ತುತ ಭಜಪೆ ಪೆರ್ಮುದಿಯಲ್ಲಿ ವಾಸ್ತವ್ಯವಿರುವ ಅಬ್ದುಲ್ ಶೇಖ್ ಗನಿ, ಪಶ್ಚಿಮ ಬಂಗಾಳದ ವಿಕ್ರಮ್ ದಾಸ್ ಮತ್ತು ಉತ್ತರ ಪ್ರದೇಶದ ಶಿವನಾಥ್ ಚೌಹಾನ್ ಗಾಯಗೊಂಡಿದ್ರು. ಘಟನೆ ಸಂಭವಿಸಿದ ನೇಲ್ಯ ಅಗರು ಹೆಸರಿನ ಸ್ಥಳ ಕಳವಾರು ಗ್ರಾಮ ಪಂಚಾಯತ್ಗೆ ಮತ್ತು ಸುರತ್ಕಲ್ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಸೇರಿದೆ. ಶುಕ್ರವಾರ ಬೆಳಿಗ್ಗೆ ಪಣಂಬೂರು ಎಸಿಪಿ ಪುಟ್ಟಮಾದಯ್ಯ ಮತ್ತು ಇನ್ಸ್ಪೆಕ್ಟರ್ ವ್ಯಾಲಂಟೈನ್ ಡಿಸೋಜ, ಭಜಪೆ ಪಿಎಸ್ಐ ಅನಂತ ಮುರುಡೇಶ್ವರ ಅವರು ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳದೊಂದಿಗೆ ಸ್ಥಳಕ್ಕೆ ತೆರಳಿ ತಪಾಸಣೆ ನಡೆಸಿದ್ದಾರೆ. ಸ್ಫೋಟ ಸಂಭವಿಸಿದ ಸ್ಥಳದಿಂದ ಅಳಿದುಳಿದ ಸ್ಫೋಟಕದ ಭಾಗಗಳನ್ನು ಸಂಗ್ರಹಿಸಿ ವಶಪಡಿಸಿಕೊಂಡಿದ್ದಾರೆ. ಕಾಮಗಾರಿಯ ಮೇಲ್ವಿಚಾರಕರಿಂದ ಘಟನೆಯ ವಿವರ ಪಡೆದರು. ಜಿಲ್ಲಾ ಪಂಚಾಯತ್ ಸದಸ್ಯರಾದ ರತೀಶ್ ಶೆಟ್ಟಿ ಮತ್ತು ಭಜಪೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಾಹುಲ್ ಹಮೀದ್ ಉಪಸ್ಥಿತರಿದ್ದರು. ಕಂಪನಿಯ ಸಿಇಒ ರಾಜನ್ ಪಿಳ್ಳೆ ಮತ್ತು ಇತರ ಅಧಿಕಾರಿಗಳು ಶುಕ್ರವಾರ ಸಂಜೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಂಗಳೂರಿನ ಸಹಾಯಕ ಆಯುಕ್ತರಾದ ಪ್ರಭುಲಿಂಗ ಕವಳಿಕಟ್ಟೆ ಜತೆಯಲ್ಲಿದ್ದರು. ಮೃತರ ಕುಟುಂಬಗಳಿಗೆ ಮಾನವೀಯತೆಯ ನೆಲೆಯಲ್ಲಿ ತತ್ಕ್ಷಣದ ಪರಿಹಾರ ನೀಡಲಾಗುವುದು, ಆ ಬಳಿಕ ಕಂಪನಿಯ ನಿಯಮಾವಳಿಯಂತೆ ಅರ್ಹ ಪರಿಹಾರ ಪಾವತಿಸಲಾಗುವುದು ಎಂದು ಪಿಳ್ಳೆ ತಿಳಿಸಿದ್ದಾರೆ. ಘಟನೆ ಕುರಿತಂತೆ ಮ್ಯಾಜಿಸ್ಟ್ರಿಯಲ್ ತನಿಖೆ ನಡೆಸಲಾಗುವುದು, ನಡೆದಿರುವ ಘಟನೆಗಳ ಕುರಿತಂತೆ ಸತ್ಯಾಂಶಗಳನ್ನು ಆಧರಿಸಿ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಪ್ರಕಟಿಸಲಾಗುವುದು ಎಂದು ಪ್ರಭುಲಿಂಗ ಕವಳಿಕಟ್ಟೆ ತಿಳಿಸಿದ್ದಾರೆ. ಮಂಗಳೂರಿನ ಕರಾವಳಿ ಕಾಲೇಜು ವತಿಯಿಂದ ಉದ್ಯೋಗ ಮೇಳ ಮೇ 28 ಮತ್ತು 29 ನಡೆಯಿತು. ಮಂಗಳೂರಿನ ಪ್ರತಿಷ್ಠಿತ ಕರಾವಳಿ ಕಾಲೇಜುಗಳ ಸಮೂಹ ಶುಕ್ರವಾರ ನಗರದ ಕೊಟ್ಟಾರ ಚೌಕಿಯ ಕರಾವಳಿ ಕಾಲೇಜು ಆವರಣದಲ್ಲಿ ಆಯೋಜಿಸಿದ 2 ದಿನಗಳ ಬೃಹತ್ ಕರಾವಳಿ ಉದ್ಯೋಗ ಮೇಳವನ್ನು ಕರಾವಳಿ ಕಾಲೇಜುಗಳ ಸಮೂಹದ ಅಧ್ಯಕ್ಷರಾದ ಎಸ್ ಗಣೇಶ್ ರಾವ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಉದ್ಘಾಟನೆಯನ್ನು ನೆರವೇರಿಸಿ ನಂತರ ಮಾತನಾಡಿದ ಕರಾವಳಿ ಕಾಲೇಜುಗಳ ಸಮೂಹದ ಅಧ್ಯಕ್ಷರಾದ ಎಸ್ ಗಣೇಶ್ ರಾವ್, ಪ್ರಸ್ತುತ ಯುವ ಪದವೀಧರರು ಪೂರ್ವಾಗ್ರಹ ಪೀಡಿತರಾಗದೆ ಉತ್ತಮ ಚಿಂತನೆಗಳೊಂದಿಗೆ ಉದ್ಯೋಗ ಮೇಳಗಳಲ್ಲಿ ಭಾಗಿಗಳಾಗಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಪದವೀಧರರು ಸಂವಹನ ಕಲೆ, ಚಾಣಾಕ್ಷತನ, ಕಲಿಕೆಯ ಹುಮ್ಮಸ್ಸು, ವ್ಯವಸ್ಥೆಗೆ ಹೊಂದಿಕೊಳ್ಳುವ ಗುಣ ಬೆಳೆಸಿಕೊಳ್ಳಬೇಕು, ಕೀಳರಿಮೆ ಕಿತ್ತೊಗೆದು ಸಿಕ್ಕಿದ ಉದ್ಯೋಗವನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸಿ ಕಂಪನಿಯ ವಿಶ್ವಾಸಕ್ಕೆ ಪಾತ್ರರಾಗಬೇಕು ಎಂದರು. ಕರಾವಳಿ ಕಾಲೇಜು ಬಲಿಷ್ಠ ಉದ್ಯೋಗ ಕೇಂದ್ರವನ್ನು ಹೊಂದಿದೆ. ಕಾಲೇಜಿನ ವಿವಿಧ ಕೋರ್ಸ್ಗಳನ್ನು ಮುಗಿಸಿ ಹೊರಬರುತ್ತಿರುವ ಶೇಕಡ 100% ಪದವೀಧರರಿಗೆ ಉದ್ಯೋಗ ಅವಕಾಶ ಲಭಿಸುತ್ತಿರುವುದು ಕಾಲೇಜಿಗೆ ಹೆಮ್ಮೆಯ ವಿಷಯ. ಪ್ರತಿ ವರ್ಷವೂ ಕರಾವಳಿ ಉದ್ಯೋಗ ಮೇಳವನ್ನು ಆಯೋಜಿಸಿ ಇತರ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಲಾಗುವುದು ಎಂದರು. Most of the companies say we don't get sufficient candidates whenever we advertise in the leading newspaper. You know, daily there's a one-time column. In spite of that, companies are suffering. They are not getting the sufficient, suitable candidates. Students are telling, in spite of spending so much of money, engineering and so many other courses, we are not getting employment. What is the problem? The gap, whatever the gap, that may be the communication gap, the confusion, the underemployment, overemployment, the complexes, they're both superior and inferior. Some students say, we are engineering graduates, humko 50,000 salary chahiye, nahi to kaam nahi karenge. ಕರಾವಳಿ ಕಾಲೇಜು ಸಮೂಹದ ನಿರ್ದೇಶಕಿ ಲತಾ ಜೀರಾವ್, ಪ್ಲೇಸ್ಮೆಂಟ್ ಆಫೀಸರ್ ಜೀಸನ್, ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ ಸ್ಯಾಮ್ಸಾನ್ ಜಾನ್ ಅವರು ಉಪಸ್ಥಿತರಿದ್ದರು.
ಶುಭನಯಿನಿ ಸ್ವಾಗತಿಸಿದರು, ಸುನಿಲ್ ಶೆಟ್ಟಿ ವಂದಿಸಿದರು, ಲವಿತಾ ಡಿಸೋಜ ಕಾರ್ಯಕ್ರಮ ನಿರ್ವಹಿಸಿದರು. ಕರಾವಳಿ ಉದ್ಯೋಗ ಮೇಳದ ಮೊದಲ ದಿನ ಅಭೂತಪೂರ್ವ ಸ್ಪಂದನೆ ದೊರೆತಿದೆ. 11 ಜಿಲ್ಲೆಗಳ ಸಾವಿರಾರು ಉದ್ಯೋಗ ಆಕಾಂಕ್ಷಿಗಳು ಬೆಳಗಿನಿಂದಲೇ ಜಮಾಯಿಸಿದರು. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಡೆಯುವ ಉದ್ಯೋಗ ಮೇಳದಲ್ಲಿ ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನು ಕಲ್ಪಿಸಲಾಗಿದೆ. ಐಟಿಐ, ಡಿಪ್ಲೊಮೊ, ನರ್ಸಿಂಗ್, ಫ್ಯಾಷನ್, ಡಿಸೈನಿಂಗ್, ಬಿಸಿಎ, ಬಿಬಿಎಂ, ಎಂಬಿಎ, ಬಿಎಡ್, ಎಂಜಿನಿಯರಿಂಗ್ ಮತ್ತಿತರ ಪದವೀಧರರಿಗೆ ಮೇಳದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿತ್ತು. ಉದ್ಯೋಗ ಮೇಳದಲ್ಲಿ ಉದ್ಯೋಗ ಆಕಾಂಕ್ಷಿಗಳಿಗೆ ಮತ್ತು ಕಂಪನಿಗಳಿಗೆ ಉಚಿತ ಪ್ರವೇಶ ಅವಕಾಶ ಕಲ್ಪಿಸಲಾಗಿದೆ. ಶನಿವಾರವೂ ಮೇಳ ನಡೆಯಲಿದ್ದು, ಭಾವಚಿತ್ರ, ಸ್ವವಿವರ, ಸೂಕ್ತ ದಾಖಲೆಗಳೊಂದಿಗೆ ಸ್ಥಳದಲ್ಲೇ ನೋಂದಣಿ ಮಾಡಬಹುದು. ಎಂಜಿನಿಯರಿಂಗ್, ಪಾಲಿಟೆಕ್ನಿಕ್, ಡಿಪ್ಲೊಮೊ ಮತ್ತು ಸ್ನಾತಕೋತ್ತರ ಪದವಿ ಮುಗಿಸಿದ ಅಥವಾ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಮೇಳದಲ್ಲಿ ಭಾಗವಹಿಸಲು ಅವಕಾಶವಿದೆ.